ಉಷ್ಣವಲಯದ ಕಾಡುಗಳಲ್ಲಿ ಕಂಡುಬರುವ ಸುಂದರವಾದ ಪುಷ್ಪ ವೃಕ್ಷಗಳಲ್ಲಿ ಸುಲಿಗೆ ಅಥವಾ ಬಿಳಿ ಸುಲಿಗೆ ವೃಕ್ಷವೂ ಸಹ ಒಂದು ಬಿಳಿಸುಲಿಗೆಯ ವೈಜ್ಞಾನಿಕ ಹೆಸರು ಸ್ಟರ್ಕ್ಯುಲಿಯಾ ಕೊಲೋರೆಟ ಇದರ ಕುಟುಂಬವನ್ನ ಕೆಲವರು ಮಲ್ವೇಸಿಯೇ ಎಂದರೆ ಮತ್ತೆ ಕೆಲವರು ಸ್ಟರ್ಕ್ಯುಲಿಯಸಿಯ ಎಂದಿದ್ದಾರೆ ಕನ್ನಡದಲ್ಲಿ ಸುಲಿಗೆ ಅಥವಾ ಬಿಳಿ ಸುಲಿಗೆ ಎನ್ನುವ ಈ ವೃಕ್ಷವನ್ನ ಆಂಗ್ಲ ಭಾಷೆಯಲ್ಲಿ ಬಾನ್ ಫೈರ್ ಟ್ರೀ ಇಂಡಿಯನ್ ಆಲ್ಮೋಂಡ್ ಕಲರ್ಡ್ ಸ್ಟರ್ಚ್ಯುಲಿಯಾ ಎಂದರೆ ಹಿಂದಿಯಲ್ಲಿ ಪಿಂಜಾ ಎನ್ನಲಾಗಿದೆ ಭಾರತದ ಪಶ್ಚಿಮ ಘಟ್ಟದ ಕಾಡುಗಳು ಸೇರಿದಂತೆ ಉಷ್ಣವಲಯದ ಎಲ್ಲ ಕಾಡುಗಳಲ್ಲಿ ಕಂಡುಬರುವ ಸುಲಿಗೆ ಭಾರತ ಸೇರಿದಂತೆ ಇಂಡೋಮಲೇಷಿಯಾ ಹಾಗೂ ಚೀನಾ ದೇಶಗಳಲ್ಲಿ ಹಾಗೂ ಭಾರತದ ಕರ್ನಾಟಕ ಅಸ್ಸಾಂ ಮೇಘಾಲಯ ಮುಂತಾದ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಅರುವತ್ತು ಅಡಿ ಎತ್ತರವಾಗಿ ಬೆಳೆಯುವ ಸುಲಿಗೆ ಬಿಳಿ ಬಣ್ಣದ ಕಾಂಡದಿಂದ ಕೂಡಿದ್ದು ಉದ್ದನೆಯ ತೊಟ್ಟಿನಿಂದ ಕೂಡಿದ ಕೆಲವು ಹೃದಯಾಕಾರದ ಎಲೆಗಳಿದ್ದರೆ ಮತ್ತೆ ಕೆಲವು ನಕ್ಷತ್ರಾಕಾರದ ಎಲೆಗಳಿರುತ್ತವೆ ಮಾರ್ಚ್ ನಿಂದ ಏಪ್ರಿಲ್ ತಿಂಗಳ ಅವಧಿಯಲ್ಲಿ ಪುಟ್ಟ ಪುಟ್ಟ ಕೊಳವೆಯಾಕಾರದ ಕೇಸರಿ ಬಣ್ಣದ ಸುಂದರವಾದ ಹೂವುಗಳಿರುತ್ತವೆ ಪುಷ್ಪಕಾಲದಲ್ಲಿ ತನ್ನ ಎಲ್ಲ ಎಲೆಗಳನ್ನ ಉದುರಿಸಿಕೊಂಡು ಸುಂದರವಾಗಿ ಕಂಗುಳಿಸುತ್ತಿರುತ್ತದೆ ಸಾಂಪ್ರದಾಯಿಕ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಸುಲಿಗೆ ಮರದ ತೊಗಟೆಯನ್ನ ಬಳಸಲಾಗುತ್ತದೆ ಈ ಮರದ ತೊಗಟೆಯ ರಸವನ್ನ ಮೇಕೆ ಹಾಲಿನೊಂದಿಗೆ ಜಾಂಡೀಸ್ ಕಾಯಿಲೆಗೆ ಚಿಕಿತ್ಸೆ ನೀಡಲು ಬಳಸುತ್ತಾರೆ ತೊಗಟೆಯ ಕಷಾಯವನ್ನ ಮೂತ್ರದ ಅಸ್ವಸ್ಥತೆ ಹಾಗೂ ಹೊಟ್ಟೆ ನೋವಿಗೆ ಬಳಸಲಾಗುತ್ತದೆ ಇದರ ತೊಗಟೆಯಿಂದ ಹಗ್ಗವನ್ನು ಸಹ ತಯಾರಿಸಲಾಗುತ್ತದೆ ಸುಲಿಗೆ ಗಿಡಗಳನ್ನ ಬೋನ್ಸಾಯ್ ಮಾಡಲು ಬಳಸಲಾಗುತ್ತದೆ ಈ ವೃಕ್ಷದ ಅಡ್ಡಪರಿಣಾಮಗಳ ವರದಿಗಳಿಲ್ಲ